ಚೆನ್ನಾಗಿದೆ ಕಣೆ. ಅಯ್ಯ 2 ಲಕ್ಷ ರೂಪಾಯಿ ಪ್ಯಾಂಟ್. 2 ಲಕ್ಷ ರೂಪಾಯಿ ಯಪ್ಪ, ಏನ್ ಹಿಂಗಿದೆ ಯಪ್ಪ, ಏನ್ ಹಿಂಗಿದೆ, ಏನಿದೆ ಅದ್ರಲ್ಲಿ 2 ಲಕ್ಷ ಬೆಲೆ ಬಾಳೋ ಅಂತದ್ದು. ನೋಡ ಕಡಿಯಮ್ಮ, ಇಲ್ಲೇನೋ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪ್ಯಾಂಟ್ 2 ಲಕ್ಷ ರೂಪಾಯಿ ಕೊಟ್ಟಿದಾರಲ್ಲ, ನಿಜವಾಗ್ಲೂ ಅವ್ರ ನಿಮ್ಮ ಅಮ್ಮನೇನಾ? ಶ್ರೀಹರಿ ಅಂದ್ರೆ ನೀವ್ ಅವ್ರ ಮಗಳೇನಾ ಅಂತ ಡೌಟ್ ಆಯ್ತಷ್ಟೇ. ಲೇಟ್ ಮಾಡಕ್ ಹೋಗ್ಬೇಡಿ, ಹಾ ನಮ್ಮಅಮ್ಮ ಕೊಟ್ಟಿರೋ ಪ್ಯಾಂಟೇ ಹಾಕೊಂಡ್ ಬರ್ಬೇಕು. ಅದೇ ಪಿಂಕ್ ಕಲರ್ ತಾನೆ, ಗೋಲ್ಡ್ ಜಿಪ್ದು, ಖಂಡಿತ ಹಾಕೊಂಡ್ ಬರ್ತೀನಿ. ಓಕೆ ಬಾಯ್. ಈ ಪ್ಯಾಂಟ್ ಹಾಕೊಳ್ಳದೆ ನೀನ್ ಫಂಕ್ಷನ್ ಹೋಗೋದೆ ಒಳ್ಳೇದು. ಬಿಚ್ಬಿಡ್ಲಪ್ಪ ಹಂಗೆ ಹೋಗ. ಅಯ್ಯೋ ಈ ಪ್ಯಾಂಟ್ ಅಪ್ಪ, ಬೇರೆ ಯಾವ್ದಾದ್ರು ಪ್ಯಾಂಟ್ ಹಾಕೊಂಡು ಹೋಗು. ಚೌಕಾಸಿ ಅಮ್ಮ, 2 ಲಕ್ಷ ರೂಪಾಯಿ ಜಿಪ್ ಇರೋ ಪ್ಯಾಂಟ್ ಕೊಡೋ ಬದ್ಲು ನನಗೆ ಆ ಕ್ಯಾಶ್ ಕೊಟ್ಟಿದ್ರೆ ಅವ್ರ ಮಗಳಿಗೆ ಒಂದಷ್ಟು ಒಳ್ಳೆ ಸೀರೆ ಕೊಡಿಸ್ತಾ ಇದ್ರು. ನೀನೇನೋ ಸೀರೆಗಳು ಉಟ್ಕೋತಾರವಳು. ಅಯ್ಯೋ ಏನ್ ಕಲರ್ ಇದು, ಯಾರು ಇದನ್ನ ಹಾಕೋತಾರೆ? ಅಪ್ಪನೂ ಸರಿಯಪ್ಪ, ಅದೇನೋ ಹೇಳ ನನ್ ಬಾಯಿ ಮುಚ್ಚಿಸ್ತೀರಾ. ಸರಿ ಬೇಗ ಬನ್ನಿ. ಶ್ರೀಮತಿ, ಇದೇ ತರ ಬಟ್ಟೆ ಸಿಕ್ಕರೆ ಯಾರು ಮಾಡಬಹುದು ಕಣೆ? ಶ್ರೀಹರಿ ಶರ್ಟು ಇದೇ ತರ ಇದೆ. ಸೂಪರ್ ಪಾಪು. ಸಾರಿ ಕಣೋ. ಇರ್ಲಿ ಅಪ್ಪ. ಅಣ್ಣ ಅಪ್ಪ ಅಣ್ಣ, ಇಲ್ಲಿ ನೋಡಿ, ಯಾರೋ ನನ್ನ ಶರ್ಟ್ ನ ಹರಿದಾಕಿದ್ದಾರೆ. ಹರಿದಾಕಿದಾರಲ್ಲ ಕಣೋ, ಅದು ಹೆಗ್ಣ ಬಂದು ಕಚ್ಚಿರ್ಬೇಕು. ಹೆಗ್ಣ ಇಷ್ಟು ನೀಟಾಗಿ ಕಚ್ಚುತ್ತಾ? ಈ ಕಾಲದಲ್ಲಿ ಹೆಗ್ಣಗಳು ಇಲಿಗಳು ಎಲ್ಲ ತುಂಬಾ ನೀಟ್ ಕಣೋ. ಮಿಸ್ಟರ್ ಪುಂಡರೀಕ, ಇಲಿಗಳು ಟೈಲರಿಂಗ್ ಕಲ್ತಿರತ್ತಪ್ಪ? ಅವನನ್ನೇನ ಕೇಳ್ತೀಯಾ? ನನ್ನ ಕೇಳೋ. ನನ್ನನ್ನೇನ ಕೇಳ್ತೀಯಾ? ಹೋಗಿ ಹೆಗ್ಣಗಳನ್ನ ಕೇಳೋ. ಅಪ್ಪ ನಮ್ಮ ಮನೆಗೆ ಹೆಗ್ಣಗಳು ಇಲಿಗಳು ಎಲ್ಲಿಂದ ಬಂತು? ಏ ಅದು ಏನಾಗುತ್ತೆ ಗೊತ್ತಾ, ಬಾಗಿಲು ತೆಗೆದಿರ್ತೀವಿ, ಒಳಗಡೆ ಬಂದಿರುತ್ತೆ ಹೆಗ್ಣ, ನಿನ್ ಶರ್ಟ್ ನ ಉಳ್ಕೊಂಡು ಹೋಗಿರುತ್ತೆ, ಕಚ್ಚ 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 ಅಂತ ಕಚ್ಚಿರುತ್ತೆ. ಏನ್ ಫ್ಯಾಷನ್ ಗಿಶನು, ನನ್ಗವೆಲ್ಲ ಬೇಕಾಗಿಲ್ಲ. ನಮ್ಮಅಮ್ಮ ಗೋಲ್ಡನ್ ಜಿಪ್ ಹಾಕ್ಸಿದ್ರೆ ಏನಕ್ಕೆ, ಎಲ್ಲರಿಗೂ ಕಾಣಿಸ್ಲಿ ಅಂತ. ಅಟ್ಲೀಸ್ಟ್ ದೂರದಿಂದ ಕಾಣಿಸುತ್ತೆ, ಇನ್ಸರ್ಟ್ ಮಾಡ್ಕೊಡ್ರೆ ಮಾಡ್ಕೊಳ್ಳಿ. ಏ ಸ್ವೀಟ್ ತೋರಿಸಲ್ಲ, ನನ್ ಗೋಲ್ಡ್ ಜಿಪ್ ಇರೋ ಪ್ಯಾಂಟ್ ಹಾಕೊಂಡು ಏನ್ ಉಪಯೋಗ? ಕೆಲವರು ಉಡದಾರನ ಬೆಳ್ಳಿನಲ್ಲಿ ಮಾಡ್ತಾರೆ, ಬಂಗಾರದಲ್ಲಿ ಮಾಡ್ತಾರೆ, ಅದು ಕಾಣಬೇಕು ಅಂತ ಮಾಡ್ಸೋದಿಲ್ಲ.